ಈಗ ಮೊದಲನೇ ವಾರದಲ್ಲಿ ಚಂದ್ರಪ್ರಭಾ ಈಶಾನಿನ ಕಟ್ಕೊಂಡು ಎಷ್ಟು ಕಷ್ಟಪಟ್ಟ ಅನ್ನೋದನ್ನ ನಾವು ಪ್ರೋಮೋದಲ್ಲಿ ಆವಾಗ್ಲೇ ನೋಡಿದ್ವಿ, ಸ್ಕಿಟ್ ಅಲ್ಲೂ ನೋಡಿದ್ವಿ. ನೀನ್ ಹೇಳಿ ಎಷ್ಟು ಕಷ್ಟ ಆಯ್ತು ಆದ್ರೆ ಅಂದ್ರೆ ಅವ್ರಿಗೆ ಕನ್ನಡ ಬರೋದಿಲ್ಲ, ನನ್ಗೆ ಇಂಗ್ಲಿಷ್ ಬರಲ್ಲ. ಇಂಗ್ಲಿಷ್ ಸಾಕಷ್ಟೇ ಇಲ್ಲ, ನಾವು ಅಭ್ಯಾಸ ಅದೇ. ಏನು ಅಲ್ಲ, ಇಂಗ್ಲಿಷು ಅವ್ರಿವ್ರು ಮಾತಾಡೋದೆಲ್ಲ ಕೇಳಿದ್ದೀನಿ. ಅದೇ ಮ್ಯೂಟ್ ಮಾಡಿ ಇಲ್ಲ ಕಣ, ಡಬಲ್ ಮೀನಿಂಗ್ ಮಾಡೋದಾರ ಒಂದೇ ವಚನ ಹೇಳ ಮೇಡಮ್ ಅವ್ರೆ, ನಿಂಗೆ ಹೇಳ ನೀನು ಬನ್ನಿ ಆಂಡ್ರೂ ಸೈಮೆಂಟ್. ಒಂದು ವಾರದಲ್ಲಿ ಎಷ್ಟೆಲ್ಲ ಕನ್ನಡ ಪದಗಳು ಹೊಸದಾಗಿ ಕಲ್ತಿದ್ರೆ ಇವಾಗ ಅದ್ಭುತವಾಗಿ. ಇನ್ನೊಂದು ಬೇಬರ್ಸಿ ಅಂತ. ಬೇಬರ್ಸಿ ಎಂತ ಒಳ್ಳೆ ಪದ, ನಿಜವಲ್ಲ? ಯಾವಾಗ್ಲೂ ಬೇಬರ್ಸಿ ಹೇಳ್ತಾ ಇದ್ದಾರೆ. ಸಾಂಗ್ ಹಾಡೋದ್ರಲ್ಲ ಆ ಸಾಂಗ್ ನನ್ಗೆ ಹೇಳ್ಕೊಟ್ರು. ಸಾಂಗು ಹೌದು. ಯಾವ್ದು? I just wanna tell you that I like myself. ಆಸೆ ಮೇರೆ ಹಿಂದ ಮನಲ ಜಮಾ. ಸಾಗದಾಗಿದೆ, ಅದ್ಭುತವಾಗಿದೆ. ಅವಳು ಇಂಗ್ಲಿಷ್ ಅಲ್ಲಿ ಆಗ್ಲಿ, ನೀ ಕನ್ನಡದಲ್ಲಿ ಆಡು. I just wanna tell you that I like myself. ನಿನ್ನ ನೋಡಿದ ಮೇಲೆ ನನಗೆ ಇಷ್ಟ ಆಯ್ತು. ಇಲ್ಲ ಮೀಟರ್ ಕೂರ್ತಾ ಇಲ್ಲ. ಈಗ ಹೇಳ್ತೀನಿ ನೋಡಿ ಸರ್. ನಿಮ್ಮ ನೋಡಿದ ಮೇಲೆ ಸಾಧು ಸರ್ಗೆ ಇಷ್ಟ ಆಯ್ತು. ಈ ಮೀಟರ್ ಡಬ್ಬಾ ಮಾತ್ರ ಮಾತ್ರ ಜಾಸ್ತಿ ಆಯ್ತು. ಮಾತ್ರ ಅಂದ್ರೆ ತಾಳ ಕಣ, ತಾಳಕ್ಕೆ ಮಾತ್ರ ಅಂತಾರೆ. ಓಲಿ ಬಿಡಿ, ಅವ್ರಿಗೆ ಮಾತ್ರ. ನೆಕ್ಸ್ಟ್ ಲೈನ್ ಹೇಳಪ್ಪ, ನೆಕ್ಸ್ಟ್ ಲೈನ್. I just wanna tell you that I love myself, yeah. ಗಿಚ್ಚಿ ಗಿಲಿ ಮುಗಿದ ಮೇಲೆ ನಾನು ನೀನು ಹೊಡಿ ಹೋಗಣ್ಣ. ಯಾ ಅನ್ಬೇಕು, ಹೊಡಿ ಹೋಗೋಣ. ಯಾ ಈಗ ನಿನಗೆ ಈಶಾನಿಗೆ ಸಿಕ್ಕಿ ಒಂದು ವಾರ ಆಗಿದೆ. ಈ ಒಂದು ವಾರದಲ್ಲಿ ನೀ ಎಷ್ಟು ಇಂಗ್ಲಿಷ್ ಕಲ್ತಿದ್ಯಾ ಅನ್ನೋದಕ್ಕೆ ಒಂದು ಯೂನಿಟ್ ಟೆಸ್ಟ್ ಮಾಡ್ತೀನಿ. ಯಾ ಅಪ್ಪೋ, ಓಕೆ ರೆಡಿ? ಓಕೆ ಬರ್ಲಿ. ಪ್ರಾಪರ್ಟಿ ಸುದ್ದಿ ಮೇಡಮ್, ನೀವು ಒಂದು ಪದ ಹೇಳಿ, ಅದನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಅವ್ನು ಬರೀಬೇಕು ಇಂಗ್ಲಿಷ್ ಅಲ್ಲಿ. ದೊಡ್ಡ ದೊಡ್ಡದೇನು ನಾನು ಕೊಡಲ್ಲಪ್ಪ, ತುಂಬಾ ಸಿಂಪಲ್ ಆಗಿ ಇಂಗ್ಲಿಷ್ ಅಲ್ಲಿ ಗಿಚ್ಚಿ ಗಿಲಿ ಗಿಲಿ ಬರೀರಿ. ಮಿಸ್ಟೇಕ್ ಆದ್ರೆ ಹತ್ತತ್ತು ಬಸ್ಕಿ ಹೊಡಿಬೇಕು. ಒಂದೊಂದು ಗಿಚ್ಚಿ ಗಿಲಿ ಗಿಲಿ ಸೀಸನ್ 3 ಗಿ ಅಲ್ಲ ಕಣ, ಜಿ ಅನ್ನು. ಇಂಗ್ಲಿಷ್ ತಾನೇ ಬರೀತಾರ, ಇಂಗ್ಲಿಷ್ ಕನ್ನಡ ಆದ್ರೆ ಗಿ ಅನ್ಬೋದು. ಜಿ ಗಿ ಗಿ ಬಟರ್ ಅನ್ಬೇಡ. ಏನದು ಸ್ಪೆಲ್ಲಿಂಗ್ ಹೇಳಿ? ಅದೇ ಗೀಚಿ. ಜಿ ಇ ಸಿ ಎಚ್ ಐ ಗಿಚ್ಚಿ ಗೀಚಿ ಜಿ ಇ ಸಿ ಎಚ್ ಐ. ಏನದು ಗೀಚಿ ಗಿಚ್ಚಿ ಜಿ ಇ ಸಿ ಇ ಸೈಲೆಂಟ್. ಇಸ್ ಎ ಜಿ ಇ ಫಾಸ್ಟ್ ಟೆನ್ ಫ್ಯೂಚರ್ ಟೆನ್. ಸ್ಪೆಲ್ಲಿಂಗ್ ಅಲ್ಲಿ ಫಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್. ನೀವೊಂದ್ ಪದ ಕೊಟ್ಬಿಡಿ ಅತ್ಲಾಗ ಆಗಿದ್ದಾಗ, ಅಬ್ರ ಕಡಬ್ರ. ನನಗೆ ಅಬ್ರ ಬರೋದಿಲ್ಲ, ಅದಕ್ಕೊಂದ್ರೆ ಅಲ್ಲ 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 ಅಬ್ಬ ಅಂತ ಬರಿತೀನಿ ಅಷ್ಟೇನೆ, ಬೇಕಾದ್ರೆ ಅಬ್ಬ ಅಂತ ಬರಿತೀನಿ ಅಲ್ಲ. ದಯವಿಟ್ಟು ಬೇರೆ ಪದ ಕೊಡಿ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಕಂಗ್ರ್ಯಾಚುಲೇಷನ್ಸ್. ಆಯ್ತು, ಇಂಗ್ಲಿಷು ಹುಣಸೆ ಮರಕ್ ಮೇನ್ ಹಾಕೊಳ್ತೀವ. ಅವ್ರು ನೋಡಿ ಅಲ್ಲಿ ಕಂಗ್ರ್ಯಾಚುಲೇಷನ್ ಬ್ರದರ್ ಅದು ಬ್ರದರ್ ಇಂದಾನೆ ಸ್ಟಾರ್ಟ್ ಮಾಡ. ಇದು ಸ್ಮಾಲ್ ಲೆಟರ್ ಆರ್ ಬಿಗ್ ಲೆಟರ್? ಸೈಡ್ ಲೆಟರ್. ಅಲ್ಲ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ಬರೀ, ಕಂಗ್ರ್ಯಾಚುಲೇಷನ್ ಬರೀ. ಹೇಳಿ ಚಂದ್ರಪ್ರಭ. ಏನಾದ್ರೆ ಬಿಡಿಸಪ್ಪ, ಬಿಡಿಸೋದಪ್ಪ. ಕೆ ಎ ಕ ಜಿ ಆರ್ ಓ ಕಂಗ್ರಾಚ್ ಕಂಗ್ರೋ ಕಂಗ್ರಾ ಕಂಗ್ರೋ ಜಿ ಐ ಕಂಗ್ರಾ ಜಿ ಸೈಲೆಂಟ್ ಆಗಿದೆ ಸೈಲೆಂಟ್ ಅದು ಮೇಡಮ್. ಲಾಸ್ಟ್
ಕೆಟ್ಟ ಕಡೆಯ ಪದ ಗೋಬ್ರ ಕೊಡ್ತಾನೆ. ಕಂಟೆಸ್ಟೆಂಟ್ ಹೇಳ್ಕೊಂಡ್ ಬರಿ ಕೇಯ ಸೊನ್ನೆ ಆಮೇಲೆ ಟೀ ಕಂಟೆ ಕರಟೆ ಚಂಟೆ ಪಂಟೆ ಆಮೇಲೆ ಎಷ್ಟಿ ಇಷ್ಟೇ ಸ್ಟೇ ಅಲ್ಲಿ ಸ್ಟೇ ಆಗ್ಬೇಕು ಆಮೇಲೆ ಟೆಂಟ್ ಹಿಂಗ್ ಇರ್ತದ ಇರ್ತದೆ. ಒಂದ್ ನಿಮಿಷ, ಇದು ಸರಿಯಾಗಿದೆಯೋ ಇಲ್ಲೋ ಅಂತ ನೋಡೋದಕ್ಕೆ ಇಂಗ್ಲಿಷ್ ಪಂಡಿತರಾದ ಗೊಬ್ಬರಗಾಲ ಅವ್ರು ಬರ್ತಾ ಇದಾರೆ. ನೋಡಿ ನಮ್ ಹುಡುಗರು ಇಂಗ್ಲಿಷ್ ಅಲ್ಲಿ ವೀಕ್ ಇರ್ಬೋದು, ಆದ್ರೆ ಕನ್ನಡದಲ್ಲಿ ಸಾವುಕಾರರು ಕಂಡ್ರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಇಶಾನಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಇಬ್ರು ಸೇರ್ಕೊಂಡು ಇನ್ನೂ ಸೂಪರ್ ಆಗಿ ಸ್ಕೆಟ್ಗಳು ಮಾಡಿ. ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.